ಶಬ್ದಗಳಿಲ್ಲ, ಅದು ನೀವು ಹೇಳೋದು ನಮಗೂ ಸರಿ ಅಂತ ಕಾಣ್ತದೆ. ಆದರೆ ಈ ಶಬ್ದ ಎಲ್ಲ ಸರಿಯೇ ನಮಗೆ ಮಾತ್ರ. ಅದರ ವಿಷಯದಲ್ಲಿ ನಾವು ಒಂದು ದೊಡ್ಡ ಕೆಲಸ ಮಾಡಿದ್ವಿ ಅಂತ ಇಷ್ಟುವರೆಗೆ ನನ್ನ ಮನಸ್ಸಿಗೆ ಬರಲಿಲ್ಲ. ಅದು ಇದರಲ್ಲಿ ನನಗೆ ಸ್ವಾಭಾವಿಕ ಕಾಣ್ತದೆ. ಸ್ವಾಭಾವಿಕವಾಗಿ ನಮ್ಮದು ಸ್ವಾಭಾವಿಕವಾಗಿ ಅಂದರೆ ಕಾಣ್ತದೆ ನನಗೆ. ಅಂತ ತಪಸ್ಯಾ ಏನಂದರೆ ಅದು ನಾನು ಅವರು ಒಂದು ಕಠಿಣ ತಪಸ್ಯೆ ಮಾಡಿದ್ದೇನೆ ಅನ್ನೋದು ಹೇಳಿದ್ದಾದಿಲ್ಲ. ಅಂತೂ ಎಲ್ಲ ಜೀವನ ನಮ್ಮದು ಸರಳವಾಗಿ ಸ್ವಾಭಾವಿಕವಾಗಿ ನಮ್ಮ ಜೀವನದ ವ್ಯವಸ್ಥೆಗಳು ನಾನು ಹೇಳಿದೆ ನಿಮಗೆ. ಒಂದು ಉಪ್ಪು ತಗೋ ಕೆಲಸ ನನಗೆ ಬರಲಿಲ್ಲ ಇಷ್ಟರವರೆಗೆ. ನೋಡಿದಿರಾ ಇಲ್ಲಿ ಇಲ್ಲಿ ಆಚಾರ್ಯರು ಪತಂಜಲಿಯಲ್ಲಿ ನಾವೆಲ್ಲಿ ಅಲ್ಲಿ ನಾವು ಒಂದಿಷ್ಟು ನಮಗೆ ಆಶ್ರಯ ಸಿಕ್ತು. ಹೇಗೆ ಸಿಕ್ತು ನನಗೆ ಆಶ್ಚರ್ಯ. ಇಲ್ಲಿ ನಾನು ಯಾವ ಅಧಿಕಾರದಲ್ಲಿ ಇಲ್ಲಿ ಇರ್ಬೋದು ಅಂತ ಅವರು ಈಗಲೂ ನನ್ನ ಮಾತೆ ಅಂತಲೇ ಹೇಳ್ತಾರೆ. ಹಾಗೆ ಅಂದರೆ ಎಲ್ಲರಿಗೂ ಮಾತೇನೆ. ಅವರು ನೋಡಿ ನಾವು ತಪೋಂಜಲಿರುವಾಗ ಅಲ್ಲಿ ಬರ್ತಾ ಇದ್ರು ಇವರೆಲ್ಲ ನಮ್ಮ ಆಚಾರ್ಯರು ಸಣ್ಣ ಸಣ್ಣದಾಗಿದ್ದರು ಆಚಾರ್ಯರು ಸಾಧನೆ ಎಲ್ಲ ನೋಡಿದಾರ. ಹಾಂ ಸ್ವಲ್ಪ ಸಣ್ಣದಿಂದಲೂ ನಮ್ಮನ್ನೊಂದು ತಾಯಿಯ ರೂಪದಲ್ಲಿ ಮಾತೆ ಮಾತೆ ಅಂತ ಹೇಳ್ತಿದ್ವಿ ಈಗಲೂ ಅಷ್ಟೇ. ಆದರೆ ಇಷ್ಟು ಸಂಪನ್ನರಾಗಿ ಇಷ್ಟು ಸಂಪತ್ತಿ ಅವರಲ್ಲಿ ಉಂಟು. ದೇಶದಲ್ಲಿ ಇವರು ನಂಬರಿಗೆ ಬಂದರು ಗಿಂತಿಯಲ್ಲಿ ಬಂದರು. ಆದರೂ ಅವರ ಹತ್ರ ಒಂದಿಷ್ಟು ಅಹಂಕಾರ ಇಲ್ಲ. ಇದು ಒಂದು ಶ್ರೇಷ್ಠ ನಾನು ಎಣಿಸಿದ್ದು. ಒಂದಿಷ್ಟು ಅಹಂಕಾರ ಬಂದಿಲ್ಲ ಅವರಿಗೆ. ಇವಾಗಲೂ ಮೊದಲೇ ಹಾಗೆ ನೋಡ್ತಾನೆ ಹಾಗೆ ನನ್ನ ಜೊತೆಗೆ ಬರ್ದು ಒಂದು ಅಹಂಕಾರ ಇಷ್ಟು ಬರಲಿ. ನಾನು ಒಂದು ಸಲ ಬರೆದು ಇಟ್ಟಿದ್ದೆ ಅವ್ರದ್ದು ಒಂದು ಪತ್ರಿಕೆ ಬರೆದಿಟ್ಟಿದ್ದೇನೆ. ಅಹಂಕಾರ ಇದ್ದಿಲ್ಲ ಅಹಂಕಾರ ಎಲ್ಲ ಇದ್ದು ಬಿಟ್ಟು ಅಲ್ಲಿ ಅಹಂಕಾರ ಚೂತಾಭಿನಯ. ಹಾಂ ಆಯಿತು ಒಂದು ಅವರ ಜನ್ಮದಿನದಲ್ಲಿ ಒಂದಿಷ್ಟು ಬರೆದಿಟ್ಟಿದ್ದೆ ನಾನು. ಭಾಳ ಸಂತೋಷ ಆಯ್ತು. ಈಗೆಲ್ಲ ನೀವು ಇಷ್ಟೇ ಇರುವುದು ಸ್ವಲ್ಪ ನಾರೇ. ಹಾಂ ಇದು ನೀವು ಮಾಡಿದ್ದ? ಹಾಂ ಇಲ್ಲ ತಂದಿದ್ದೆ ಅದು ಋಷಿಕೇಶ್. ಸೇವನೆ ಮಾಡಿದ್ದ? ಹಾಂ ಸರ್. ನಾನು ಇಷ್ಟೊತ್ತು ಕೂತ್ಕೊಂಡಿದ್ದೆ ಭಾಳ ದೊಡ್ಡ ವಿಷಯ. ನಾನು ಭಾಳ ಅವಸ್ತು ವಸ್ತುವಲ್ಲಿದ್ದೆ ಇವತ್ತು. ನಾನು ಇಣಿಸಿದ ಸ್ವಾಮಿಯವರು ಬರ್ತಾರೆ ನನ್ನ. ಹಾಂ ಸರಿ ಸಾಕು. ನಮ್ಮ ಭಾಗ್ಯ ಇದು ನಿಮ್ಮ ಜೊತೆ ಸಮಯ ಕಳೆದು ಗೊತ್ತಿಲ್ಲ. ನಿಮ್ಮದು ಭಾಗ್ಯವೋ ನಮ್ಮದು ಭಾಗ್ಯವೋ ಸ್ವಲ್ಪ ಇದನ್ನು ತಾವೇ ಸೇವೆ ಮಾಡಿ. ಹೇಗೆ ಆಯ್ತು ಸಾಕು ಸಾಕು. ಅದು ತಾಯಿ. ಹಾಂ ಅಮ್ಮ. ಹಾಂ ಹಾಗೆಯಾ ಹಾಗೆಯಾ? ಭಾಳ ಒಳ್ಳೆಯದು. ಆ ಭಾವನೆ ಬರಬೇಕು ಹೆಣ್ಮಕ್ಕಳಲ್ಲಿ. ಅಂಥ ಭಾವನೆ ಯಾರಿಗೆ ಬರ್ತದೋ ಅವರೇ ಮಹಾನ್ ಪುರುಷ. ಗೊತ್ತಾಯ್ತಾ? ನಿಮಗೊಂದು ದೊಡ್ಡದು ಪ್ರಸಾದ ಇಲ್ಲಿವರೆಗೆ ಇದು ಪದಾರ್ಥ ಆಗಿತ್ತು. ತಮ್ಮ ಹಸ್ತ ಮುಟ್ಟಿದ ತಕ್ಷಣ ಇದು ಪ್ರಸಾದ ಆಯಿತು. ಆಯ್ತಾ? ಭಗವಾನ್ ಸ್ವರೂಪವೇ ಕಾಣ್ತದೆ. ಇಷ್ಟಿಟ್ಟೆ ಕೊಡೋದಲ್ವಾ? ಹಾಂ ಇಷ್ಟೇ ಇತ್ತು ನಮ್ಮ ಕೈಯಲ್ಲಿ. ಅಂತೂ ಹಣ್ಣು ಬಂದಿದೆ ಅಂತೆ ಪತಂಜಲಿ. ಗೊತ್ತಿಲ್ಲ ಅದೆಲ್ಲ. ತಗೊಳ್ಳಿ ಬನ್ನಿ ಬನ್ನಿ. ಹಾಂ ಬನ್ನಿ ಅಮ್ಮ ನೀವು ಬನ್ನಿ. ಹಾಪಿ ಆಗಿ ಹಾಪಿ ಪ್ರಸಾದ್. ಹಾಂ ಪ್ರಸಾದ್.